ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕಾಣಾ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಟ್ವೆಂಟಿ ಏಟ್ ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಆ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ವಿಚ್ ಸಿಟ್ ಈಸ್ ದ ಹೋಸ್ಟ್ ಆಫ್ ಸೀನಿಯರ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟು ಸೀನಿಯರ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟು ಯಾವ ನಗರವು ಆಯೋಜಿಸಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಾನ್ಪುರ್ ಅಖಿಲ ಭಾರತ ಚೆಸ್ ಫೆಡರೇಷನ್ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಐವತ್ತೆಂಟನೇ ಹಿರಿಯ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಆಯೋಜಿಸಿದೆ ಸೊ ಇದರಲ್ಲಿ ಇಪ್ಪತ್ತ್ ಮೂರು ಗ್ರ್ಯಾಂಡ್ ಮಾಸ್ಟರ್ಗಳು ಮತ್ತು ಮೂವತ್ತು ಅಂತಾರಾಷ್ಟ್ರೀಯ ಮಾಸ್ಟರ್ಸ್ಗಳು ಸೇರಿದಂತೆ ಟೋಟಲ್ ಒನ್ ಏಯ್ಟಿ ಫೋರ್ ಪ್ಲೇಯರ್ಸ್ ಇವೆಂಟ್ನಲ್ಲಿ ಭಾಗವಹಿಸಿದ್ದಾರೆ ಸೊ ಇದು ಚೆಸ್ ಒಲಿಂಪಿಯಾಡ್ ಮತ್ತು ಏಷ್ಯನ್ ಗೇಮ್ಸ್ಗೆ ಭಾರತೀಯ ತಂಡಗಳಿಗೆ ಆಯ್ಕೆ ವೇದಿಕೆಯಾಗಿದೆ ಸೊ ಏಳನೇ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟು ಭುವನೇಶ್ವರದಲ್ಲಿ ನಡೆಯಲಿದೆ ವಾಟ್ ಈಸ್ ದ ವೆನ್ಯೂ ಆಫ್ ದೇವಾಯತ್ನಂ ಆ್ಯಂಡ್ ಒಡಿಸಿ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಕಾನ್ಫರೆನ್ಸ್ ದೇವಾಯತ್ನಂ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ಒಡಿಸಿ ಸಮ್ಮೇಳನದ ಸ್ಥಳ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಂಪಿ ಭಾರತೀಯ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ನಾಟಕದ ಹಂಪಿಯಲ್ಲಿ ದೇವಾಯತ್ನಂ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ಒಡಿಸಿ ಎಂಬ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಆಯೋಜಿಸಿತು ಸೊ ಕೇಂದ್ರ ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಈ ಕಾನ್ಫರೆನ್ಸ್ ಅನ್ನು ಉದ್ಘಾಟಿಸಿದರು ಸೊ ಇದು ದೇವಾಲಯದ ಧಾರ್ಮಿಕ ಸಾಮಾಜಿಕ ಆರ್ಥಿಕ ತಾಂತ್ರಿಕ ವೈಜ್ಞಾನಿಕ ಕಲೆ ಮತ್ತು ವಾಸ್ತುಶಿಲ್ಪದ ಅಂಶಗಳನ್ನು ಹೈಲೈಟ್ ಮಾಡುವ ಗುರಿಯನ್ನು ಹೊಂದಿದೆ ದ ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಟೂಸಂಡ್ ಟ್ವೆಂಟಿ ಟೂ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಇನ್ ವಿಚ್ ಪ್ಲೇಸ್ ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಟೂ ಥೌಸಂಡ್ ಟ್ವೆಂಟಿ ಟು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಳಗಾವಿ ಭಾರತ ಮತ್ತು ಜಪಾನ್ ನಡುವಿನ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಎಕ್ಸಸೈಸ್ ಧರ್ಮ ಗಾರ್ಡಿಯನ್ ಟೂ ತೌಸಂಡ್ ಟ್ವೆಂಟಿ ಟೂನ ಮೂರನೇ ಆವೃತ್ತಿಯನ್ನು ಟ್ವೆಂಟಿ ಸೆವೆನ್ ಫೆಬ್ರವರಿಂದ ಮಾರ್ಚ್ ಹತ್ತರವರೆಗೆ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಸಲಾಗುವುದು ಸೊ ಭಾರತೀಯ ಸೇನೆಯ ಹದಿನೈದನೇ ಬಟಾಲಿಯನ್ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಮತ್ತು ಜಪಾನ್ನ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಮೂವತ್ತನೇ ರೆಜಿಮೆಂಟ್ ಈ ಎಕ್ಸಸೈಸ್ನಲ್ಲಿ ಭಾಗವಹಿಸುತ್ತಿದೆ ಸೊ ಈ ಎಕ್ಸರ್ಸೈಸ್ ಎರಡು ಸೈನ್ಯಗಳ ನಡುವೆ ಪರಸ್ಪರ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸೊ ಎಕ್ಸಸೈಸ್ ಧರ್ಮ ಗಾಡಿಯನ್ನ ಥರ್ಡ್ ಎಡಿಷನ್ ಕರ್ನಾಟಕದ ಬೆಳಗಾವಿನಲ್ಲಿ ಆಯೋಜಿಸಲಾಗಿದೆ ವುಚ್ ಬ್ಯಾಂಕ್ ಹ್ಯಾಸ್ ಕೊಲಾಬ್ರೇಟೆಡ್ ವಿತ್ ಎನ್ ಪಿ ಸಿ ಐ ಟು ಲಾಂಚ್ ಎಕ್ಸ್ಕ್ಲೂಸಿವ್ ಎಂಎಸ್ಎಂಇ ರೂಪೈ ಕ್ರೆಡಿಟ್ ಕಾರ್ಡ್ ಫಾರ್ ಎಂ ಎಸ್ ಎಂಎಸ್ಎಂಇ ಇಂಡಸ್ಟ್ರಿ ಎಂಎಸ್ಎಂಇ ಉದ್ಯಮಕ್ಕಾಗಿ ವಿಶೇಷ ಎಂ ಎಸ್ ಎಂಎಸ್ಎಂಇ ರೂಪೈ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಲು ಎನ್ ಪಿ ಸಿ ಐಯೊಂದಿಗೆ ಯಾವ ಬ್ಯಾಂಕ್ ಒಪ್ಪಂದ ಮಾಡಿಕೊಂಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ ಪಿ ಸಿಐ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೌಭಾಗ್ಯತ್ವದಲ್ಲಿ ಯೂನಿಯನ್ ಎಂಎಸ್ಎಂಇ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಿದೆ ಸೊ ಎಂ ಎಸ್ ಎಂಇ ತಮ್ಮ ವ್ಯಾಪಾರ ಸಂಬಂಧಿತ ಕಾರ್ಯಾಚರಣೆ ವೆಚ್ಚಗಳನ್ನು ಪೂರೈಸಲು ಸರಳೀಕೃತ ಮತ್ತು ಡಿಜಿಟಲ್ ವಿತರಣೆಯನ್ನು ಒದಗಿಸುವ ಉದ್ಯಮದಲ್ಲಿ ಇದು ಮೊದಲ ರೀತಿಯ ಉಪಕ್ರಮವಾಗಿದೆ ಸೊ ಎಂ ಎಸ್ ಎಂಇಗಳಿಗೆ ಮೀಸಲಾದ ಕಾರ್ಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅರ ಸಾಲಗಾರರಿಗೆ ಲಭ್ಯವಿರುತ್ತದೆ ಎಂ ಎಸ್ ಎಂಎಸ್ಎಂಇದು ಫುರ್ಫಾಮ್ ಗೈಸ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆ್ಯಂಡ್ ಭಾರತದ ಎಂ ಎಸ್ ಎಂಎಸ್ಎಂಇ ಮಿನಿಸ್ಟರ್ ನಾರಾಯಣ್ ರಾಣೆ ಇಂಡಿಯನ್ ನೇವೀಸ್ ಮಲ್ಟಿಲ್ಯಾಟರಲ್ ಎಕ್ಸಸೈಸ್ ಮಿಲಾನ್ ಟೂ ತೌಸಂಡ್ ಟ್ವೆಂಟಿ ಟೂ ಈಸ್ ಬೀಂಗ್ ಅಂಡರ್ಟೇಕನ್ ಇನ್ ವಿತ್ ಸಿಟಿ ಭಾರತೀಯ ನೌಕಾಪಡೆಯ ಎಕ್ಸಸೈಸ್ ಮಿಲಾನ್ ಟೂ ಥೌಸಂಡ್ ಟ್ವೆಂಟಿ ಟೂ ಯಾವ ನಗರದಲ್ಲಿ ನಡೆಯುತ್ತಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿಶಾಖಪಟ್ಟಣಂ ಭಾರತೀಯ ನೌಕಾಪಡೆಯ ಬಹುಪಕ್ಷೀಯ ಎಕ್ಸಸೈಸ್ ಮಿಲಾನ್ ಟೂ ತೌಸಂಡ್ ಟ್ವೆಂಟಿ ಟು ಫೆಬ್ರವರಿ ಇಪ್ಪತ್ತೈದರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಾರಂಭವಾಯಿತು ಸೊ ಮಿಲಾನ್ ಎಕ್ಸಸೈಸ್ ಟು ತೌಸಂಡ್ ಟ್ವೆಂಟಿ ಟೂ ಥೀಮ್ ಕಾಮರಾಡೆರಿ ಡೇರಿ ಕೊಯೇಷನ್ ಆ್ಯಂಡ್ ಕೊಲಾಬೊರೇಷನ್ ಸೊ ಮಿಲಾನ್ ಟ್ವೆಂಟಿ ಟೂ ಅನ್ನು ಒಂಬತ್ತು ದಿನಗಳ ಅವಧಿಯಲ್ಲಿ ಎರಡು ಸ್ಟೇಜಸ್ನಲ್ಲಿ ನಡೆಸಲಾಗುತ್ತದೆ ಸೊ ಫಸ್ಟ್ ಫೇಸ್ ಹಾರ್ಬರ್ ಫೇಸ್ ಫ್ರಮ್ ಫೆಬ್ರವರಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಆ್ಯಂಡ್ ಸೆಕೆಂಡ್ ಫೇಸ್ ದ್ಯಾಟ್ ಈಸ್ ಸಿ ಫೇಸ್ ಫ್ರಮ್ ಮಾರ್ಚ್ ಒನ್ ಟು ಮಾರ್ಚ್ ಫೋರ್ ಸೊ ನಲವತ್ತಕ್ಕೂ ಹೆಚ್ಚು ದೇಶಗಳು ಈ ಎಕ್ಸಸೈಸ್ನಲ್ಲಿ ಭಾಗವಹಿಸುತ್ತಿವೆ ಇಂಪಾರ್ಟೆನ್ಸ್ ಏನೇ ಇದು ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಐ ಪಿ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತ್ರೀ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ನ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ ಬಿಡುಗಡೆ ಮಾಡಿದ ಎರಡು ಸಾವಿರದ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ಭಾರತ ನಲವತ್ತ್ಮೂರನೇ ಸ್ಥಾನದಲ್ಲಿದೆ ಆ್ಯಂಡ್ ಯು ಎಸ್ ಎ ಈ ಸೂಚ್ಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಸೊ ಈ ರ್ಯಾಂಕಿಂಗ್ಸ್ನಲ್ಲಿ ಟಾಪ್ ಫೈವ್ ಕಂಟ್ರೀಸ್ ನೋಡ್ ಅದರ್ಗೈಸ್ ಫಸ್ಟ್ ಯು ಎಸ್ ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ಥರ್ಡ್ ಜರ್ಮನಿ ಫೋರ್ತ್ ಸ್ವೀಡನ್ ಆ್ಯಂಡ್ ಫಿಫ್ತ್ ಫ್ರಾನ್ಸ್ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಫಾರ್ಟಿ ತ್ರೀ ವುಚ್ ಪ್ಲೇಯರ್ ಹ್ಯಾಸ್ ಬಿನ್ ಇನ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಡೈರೆಕ್ಟ್ ಟು ಹೋಮ್ ಡಿ ಟಿ ಎಚ್ ಬ್ರ್ಯಾಂಡ್ ಡಿ ಟು ಎಚ್ ಬೈ ಡಿಶ್ ಟಿ ವಿ ಡಿಶ್ ಟಿ ವಿಯಿಂದ ಡಿ ಟು ಎಚ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವ ಪ್ಲೇಯರನ್ನು ಆಯ್ಕೆ ಮಾಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಿಷಬ್ ಪಂತ್ ಡಿಶ್ ಟಿವಿಯಿಂದ ಡೈರೆಕ್ಟ್ ಟು ಹೋಮ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಂಡಿಯನ್ ಕ್ರಿಕೆಟರ್ ರಿಷಬ್ ಪಂತ್ ಅನ್ನು ಆಯ್ಕೆ ಮಾಡಲಾಗಿದೆ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಲ್ಚರ್ ಮೀನಾಕ್ಷಿ ಲೇಖಿ ಹ್ಯಾಸ್ ರಿಲೀಸ್ ಸಿಗ್ನೇಚರ್ ಟ್ಯೂನ್ ಫಾರ್ ವಂದೇ ಭಾರತಂ ದ ಟ್ಯೂನ್ ಈಸ್ ಕಂಪೋಸ್ ಬೈ ಡ್ಯಾಶ್ ರಾಜ್ಯ ಸಂಸ್ಕೃತಿ ಸಚಿವೆ ಮೀನಾಕ್ಷಿ ಲೇಖಿಯವರು ವಂದೇ ಭಾರತಂ ಸಿಗ್ನೇಚರ್ ಟ್ಯೂನ್ ಅನ್ನು ಬಿಡುಗಡೆ ಮಾಡಿದರು ಈ ಟ್ಯೂನ್ ಅನ್ನು ಡ್ಯಾಶ್ ರಿಂದ ಸಂಯೋಜಿಸಲಾಗಿದೆ

ರಾತ್ರಿ ಸಂಚರಣೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯವೂ ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಸ್ಸಾಂ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರು ಅಸ್ಸಾಂನ ಗುವಾಟಿಯಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಧೋನಿ ಸೇವೆಗಳಿಗಾಗಿ ಭಾರತದ ಮೊದಲ ನೈಟ್ ನ್ಯಾವಿಗೇಷನ್ ರಾತ್ರಿ ಸಂಚಾರ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ ಸೊ ಐ ಟಿ ಮದ್ರಾಸ್ನ ಪ್ರಧಾನ ವಿಜ್ಞಾನಿ ಕೆ ರಾಜು ಅವರ ಸಹಯೋಗದಲ್ಲಿ ರಾಜ್ಯ ಸಾರಿಗೆ ಇಲಾಖೆಯು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ ಸೊ ಅಸ್ಸಾಂ ಬಗ್ಗೆ ಗೈಸ್ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಆ್ಯಂಡ್ ಗವರ್ನರ್ ಜಗದೀಶ್ ಮುಖಿ ವಿಚ್ ನೇಷನ್ ಹ್ಯಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಇಟ್ಸ್ ನ್ಯೂ ನ್ಯಾವಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಕಾಲ್ಡ್ ಸಿ ಡೋಮ್ ಯಾವ ರಾಷ್ಟ್ರವು ತನ್ನ ಹೊಸ ನೌಕಾ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಿ ಡೋಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ರಾಯಿಲ್ ಇಸ್ರಾಯೇಲ್ ದೇಶವು ಸಿ ಡೋಮ್ ಎಂಬ ಹೊಸ ನೌಕಾ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಸೊ ಇದು ಇಸ್ರಾಯೇಲ್ನ ಎ ಡೋಮ್ ನೌಕಾ ಆವೃತ್ತಿಯಾಗಿದೆ ಇದು ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಅದು ಕಡಿಮೆ ವ್ಯಾಪ್ತಿಯ ರಾಕೆಟ್ಗಳು ಮತ್ತು ಕ್ಷಿಪ್ಣಿಗಳನ್ನು ನಾಶಪಡಿಸಬಹುದು ಸೊ ಇಸ್ರಾಯೇಲ್ ಬಗ್ಗೆ ಗೈಸ್ ಪ್ರೈಮ್ ಮಿನಿಸ್ಟರ್ ನಫ್ತಲಿ ಬನೆಟ್ ಕ್ಯಾಪಿಟಲ್ ಜೆರೂಸಲಂ ಪ್ರೆಸಿಡೆಂಟ್ ಇಜಾಗ್ ಹರ್ಜಾಗ್ ಅಂಡ್ ಕರೆನ್ಸಿ ಇಸ್ರಾಲ್ ಶೆಕೆಲ್ ಸೊ ಇಸ್ರಾಯೇಲ್ ದೇಶವು ಇತ್ತೀಚೆಗೆ ಸಿ ಡೋಮ್ ಎಂಬ ಹೊಸ ಡಿಫೆನ್ಸ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು ವೆನ್ ಡಿಡ್ ಉಕ್ರೇನ್ ಡಿಕ್ಲೇರ್ ಇಂಡಿಪೆಂಡೆನ್ಸ್ ಫ್ರಾಮ್ ಆರ್ ನಿಂದ ಉಕ್ರೇನ್ ಯಾವಾಗ ಸ್ವಾತಂತ್ರ್ಯವನ್ನು ಘೋಷಿಸಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಸ್ಟ್ ನೈನ್ಟೀನ್ ನೈಂಟಿ ಒನ್ ಸೋವಿಯತ್ ಒಕ್ಕೂಟದ ಪತನದ ನಂತರ ಉಕ್ರೇನ್ ದೇಶವು ಆಗಸ್ಟ್ ಟ್ವೆಂಟಿ ಫೋರ್ ನೈನ್ಟೀನ್ ನೈಂಟಿ ಒನ್ ರಂದು ಸ್ವಾತಂತ್ರ್ಯವನ್ನು ಘೋಷಿಸಿತು ಸೊ ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳು ನೈನ್ಟೀನ್ ನೈನ್ಟಿ ಒನ್ ರಲ್ಲಿ ಯು ಎಸ್ ಆರ್ ರೂಪಿಸಿದ ಹದಿನೈದು ಗಣರಾಜ್ಯಗಳ ಭಾಗವಾಗಿತ್ತು ಸೊ ಯುಕ್ರೇನ್ ಗೈಸ್ ಯುಕ್ರೇನ್ ಇಸ್ ಅ ನಾನ್ ನ್ಯಾಟೋ ಮೆಂಬರ್ ಯುಕ್ರೇನ್ ನ್ಯಾಟೋ ಸದಸ್ಯ ರಾಷ್ಟ್ರವಲ್ಲ ಆದರೆ ಇದು ನಾಟೋ ಪಾಲುದಾರ ರಾಷ್ಟ್ರವಾಗಿದೆ ನಾರ್ತ್ ಮೆಸಡೋನಿಯಾ ಉತ್ತರ ಮೆಸಡೋನಿಯಾ ನ್ಯಾಟೋ ಮೈತ್ರಿಕೂಟಕ್ಕೆ ಸದಸ್ಯ ರಾಷ್ಟ್ರವಾಗಿ ಸೇರುವ ಕೊನೆಯ ದೇಶವಾಗಿದೆ ಸೊ ನಾರ್ತ್ ಮೆಸೊಡೋನಿಯಾ ಜಾಯಿಂಟ್ ನ್ಯಾಟೊ ಇನ್ ಟೂ ತೌಸಂಡ್ ಟ್ವೆಂಟಿ ಸೊ ನ್ಯಾಟೋ ಬಗ್ಗೆ ಗೈಸ್ ನ್ಯಾಟೋದು ಫುಲ್ ಫಾರ್ಮ್ ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಸೊ ನೈನ್ಟೀನ್ ಫಾರ್ಟಿ ಯು ಯುಎಸ್ ಕೆನಡಾ ಯುಕೆ ಮತ್ತು ಫ್ರಾನ್ಸ್ ಸೇರಿದಂತೆ ಹನ್ನೆರಡು ದೇಶಗಳಿಂದ ರೂಪುಗೊಂಡ ಮಿಲಿಟರಿ ಒಕ್ಕೂಟವಾಗಿದೆ ಸೊ ಎರಡನೇ ಮಹಾಯುದ್ಧದ ನಂತರ ಸೋವಿಯತ್ ಒಕ್ಕೂಟದಿಂದ ಬೆದರಿಕೆಯನ್ನು ಎದುರಿಸಲು ಇದನ್ನು ರಚಿಸಲಾಯಿತು ಸೊ ನ್ಯಾಟೋ ಒಕ್ಕೂಟವು ಎರಡು ಉತ್ತರ ಅಮೆರಿಕಾದ ದೇಶಗಳು ಟ್ವೆಂಟಿ ಸೆವೆನ್ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಒಂದು ಯುರೇಷಿಯನ್ ದೇಶ ಸೇರಿದಂತೆ ಒಟ್ಟು ಮೂವತ್ತು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಆ್ಯಂಡ್ ಇತ್ತೀಚೆಗೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ರಂದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಯುಕ್ರೇನ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ಘೋಷಿಸಿದರು ಸ್ನೇಹಿತರೆ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಲ್ ಎಸ್ಟಾಬ್ಲಿಷ್ ಇಟ್ಸ್ ಫಸ್ಟ್ ಬ್ರಾಂಚ್ ಔಟ್ಸೈಡ್ ಇಂಡಿಯಾ ಇನ್ ಡ್ಯಾಶ್ ಇದಕ್ಕೆ ಉತ್ತರ ಸ್ನೇಹಿತರೆ ಯುಎಇ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಬಿಬೇಕ್ ದೆಬ್ರಾಯ್ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಟೂ ತೌಸಂಡ್ ಟ್ವೆಂಟಿ ಟು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಸೂಚ್ಯಾಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಗಾಯ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸರ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ